ಗಣಿನಾಡಿನಲ್ಲಿ ಹೆಚ್ಚಾಯಿತ ನಾಯಕರ ಕೋಲ್ಡ್ ವಾರ್ ರಾಮುಲು ಆಪ್ತ ಸ್ನೇಹಿತರಿಂದ ಶುರುವಾಗುತ್ತ ಹಾಗಾದ್ರೆ ಟೆನ್ಷನ್ ಈಗಾಗಲೇ ಮತ್ತೊಂದು ಪಕ್ಷದತ್ತ ಚಿತ್ತ ನೆಟ್ಟಿದ್ದಾರೆ ಆಪ್ತರು ಅಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ರಾಜಕೀಯದಲ್ಲಿ ಕುತೂಹಲ ಸೃಷ್ಟಿಸಿದೆ ಗಾಲಿ ರೆಡ್ಡಿಯ ಮುಂದಿನ ನಡೆ ಜನಾರ್ದನ್ ರೆಡ್ಡಿಯಿಂದ ಹೊಸ ಪಕ್ಷ ಘೋಷಣೆಯಾಗುವಂತ ಸಾಧ್ಯತೆಗಳಿದ್ದಾವೆ ಇತ್ತ ರಾಮುಲು ಆಪ್ತರಿಂದ ಬೇರೆ ಪಕ್ಷಕ್ಕೆ ಪರಿಣತನ ಆಗ್ತಾ ಇದೆ ಪಕ್ಷಾಂತರ ಆಗ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ನಾಯಕರು ಶ್ರೀರಾಮುಲು ಆಪ್ತರೆ ಈಗ ಕಂಟಕ ಆಗ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಯಾವ ರೀತಿ ಹಾಗಾದ್ರೆ ಶ್ರೀರಾಮುಲುಗೆ ಸಂಕಟ ಶುರುವಾಗ್ತಾ ಇದೆ ಹಾಗಾದ್ರೆ ಶ್ರೀರಾಮುಲು ಸೈಲೆಂಟ್ ಆದ್ರ ಸದ್ಯ ಬಿಜೆಪಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಲ್ಲಿ ಕೂಡ್ಲಿಗೆ ಕ್ಷೇತ್ರ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ನೋಡ್ತಾ ಇದ್ದೀವಿ ಶ್ರೀರಾಮುಲು ಒಂದು ಕಾಲದ ಆಪ್ತ ಜನಾರ್ದನ್ ರೆಡ್ಡಿ ಕೂಡ ದೂರ ಆಗ್ತಿದೆ ಹಂತಂತವಾಗಿ ಎಲ್ಲೊಂದು ಕಡೆ ಅವರ ಒಂದು ಕಾಲದ ಆಪ್ತರು ಅವರನ್ನ ದೂರ ತಳ್ತಾ ಇದ್ದಾರೆ ಎಲ್ಲೊಂದು ಕಡೆ ಏಕಾಂಗಿ ಆಗ್ತಿದ್ದಾರೆ ಅಂತ ರಾಮುಲು ಖಂಡಿತ ಪ್ರಭು ಈಗಾಗಲೇ ರಾಜಕೀಯ ಬೆಳವಣಿಗೆ ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದು ನಾಯಕರ ಆಪ್ತರೆ ಬೇರೆ ಪಕ್ಷದಿಂದ ಗುರುತಿಸಿಕೊಂಡು ಅಲ್ಲಿ ಗೆಲ್ಲುವ ಒಂದು ಎಲ್ಲಾ ನಿರೀಕ್ಷೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಗಣಿನಾಡಿನಲ್ಲಿ ಒಂದು ಕಡೆ ಜನಾರ್ದನ್ ರೆಡ್ಡಿ ಈಗ ಬೇರೆ ಪಕ್ಷವನ್ನು ಕಟ್ಟಿ ನಾನು ಬೇರೆ ಬಿಜೆಪಿಯಿಂದ ಹೊರ ಹೋಗ್ತೀನಿ ಅನ್ನೋದು ಈಗಾಗಲೇ ಬಹಿರಂಗವಾಗಿದೆ ಅದೇ ರೀತಿಯಲ್ಲಿ ಸಚಿವ ಶ್ರೀರಾಮುಲು ಆಪ್ತ ನಾರಿ ಶ್ರೀನಿವಾಸ್ ಕೂಡ ಆಪ್ ಆಮ್ ಆದ್ಮಿ ಪಕ್ಷದಿಂದ ಗುರುತಿಸಿಕೊಂಡು ಕೂಡ್ಲಿಗಿ ಕ್ಷೇತ್ರವಾದಂತ ಬಳ್ಳಾರಿಯ ಕೂಡ್ಲಿಗಿ ಕ್ಷೇತ್ರದಿಂದ ನಿಂತು ಗೆಲ್ತೀನಿ ಅನ್ನೋ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಬಿಜೆಪಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಿಡಿತದಲ್ಲಿರುವ ಕೂಡ್ಲಿಗಿಯಲ್ಲಿ ಜೊತೆಗೆ ಅದು ಎಸ್ಸಿ ಮೀಸಲಾತಿ ಕ್ಷೇತ್ರವಾಗಿರೋದ್ರಿಂದ ಅಲ್ಲೇ ಕಣಕ್ಕಿಳಿದು ಕಣಕ್ಕಿಳಿಯುವಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಕೂಡ ಈಗಾಗಲೇ ಸೈಲೆಂಟ್ ಆಗಿ ಎಲ್ಲಾ ರೀತಿಯ ಒಂದು ಪ್ರಚಾರ ಕಾರ್ಯಗಳನ್ನು ಶುರು ಮಾಡ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿ ನೋಡಬೇಕಾದ್ರೆ ಬಳ್ಳಾರಿಯಲ್ಲಿ ಬಿಜೆಪಿ ತನ್ನ ಮತ್ತೆ ಭದ್ರಕೋಟೆ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಿರುವ ಸಂದರ್ಭದಲ್ಲೇ ಸಚಿವ ಶ್ರೀರಾಮುಲು ಅವರ ಆಪ್ತ ಬಳಗದಿಂದ ಕಾಣಿಸಿಕೊಂಡಿರುವಂತಹ ಇಬ್ಬರು ಕೂಡ ಬೇರೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಮತ್ತೆ ಹೆಚ್ಚಿನ ಟೆನ್ಷನ್ ಆಗುತ್ತೆ ಜೊತೆಗೆ ಬಿಜೆಪಿ ಎಲ್ಲಿ ತನ್ನ ಭದ್ರಕೋಟೆಯನ್ನು ಮತ್ತೆ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ರು ಅಲ್ಲಿ ಓಟುಗಳು ಚಿತ್ರವಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ